ಕುಶಾಲನಗರ ಪುರಸಭಾ ಆಡಳಿತ ಮಂಡಳಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಆದರೆ ಪುರಸಭಾ ಮುಖ್ಯಾಧಿಕಾರಿ ಅಂತಾರಾಷ್ಟ್ರೀಯ ಸರ್ಕಾರಿ ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಸದಸ್ಯರ ಮತ್ತು ಸಾರ್ವಜನಿಕರ ನಗೆಪಾಟಲಿಗೆ ಕಾರಣವಾಯಿತು. ಮುಖ್ಯಾಧಿಕಾರಿಗಳ ಪರವಾಗಿ ಪುರಸಭಾ ಆರೋಗ್ಯ ನಿರೀಕ್ಷಕರಾದ ಉದಯಕುಮಾರ್ ಮತ್ತು ಸಿಬ್ಬಂದಿಗಳ ನೇತೃತ್ವದಲ್ಲಿ ಮತ್ತು ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಗುಂಪುಗಳ ಸಮಕ್ಷಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಪುರಸಭಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಮಾತನಾಡಿದ ಪುರಸಭಾ ಸದಸ್ಯ ಸುರೇಶ್, ಪ್ರಕೃತಿ ಸಂಕೇತವಾಗಿರುವ ಗಿಡ ಮರ ಬೆಳೆದರೆ ಮಾತ್ರ ಪ್ರಕೃತಿ ಸಮೃದ್ಧವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ. ಪ್ರಕೃತಿ ಇದ್ದರೆ ಮಾತ್ರ ಮನುಕುಲದ ಉದ್ಧಾರವಾಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಮನೆಗೆ ಎರಡು ಮರ, ಊರಿಗೊಂದು ವನ ಎಂಬ ಮಾದರಿಯಲ್ಲಿ ಪ್ರತಿಯೊಬ್ಬರೂ ಪರಿಸರ ಪ್ರಿಯರಾದರೆ ಮಾತ್ರ ಮನುಕುಲದ ಉದ್ಧಾರ ಸಾಧ್ಯವೆಂದು ಇದೇ ಸಂದರ್ಭ ತಿಳಿಸಿದರು. ಪರಿಸರ ದಿನದಿಂದ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬರು ಮನೆ ಮುಂದೊಂದು ದಿನ ಇಡಿ, ಅದು ಆರೈಸಿ, ಅದು ನಿಮಗೆ ಒಳ್ಳೆ ಬೆಳಕು, ಮತ್ತು ಒಳ್ಳೆ ಗಾಳಿ, ಒಳ್ಳೆ ಗಾಳಿ, ಒಳ್ಳೆ ಪರಿಸರ. ನಾವು ಆಸ್ತಿ ಸಂಪಾದನೆ ಮಾಡ್ಕೋಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಇನ್ನೂ ಮಕ್ಕಳು ಏನು ಬೇಕಾದ್ರೂ ಮಾಡ್ಕೋಬೋದು. ಅದು ಪರಿಸರ ಇಲ್ಲಾಂದರೆ ಎಲ್ಲ ವೇಸ್ಟ್. ದಯವಿಟ್ಟು ಪ್ರತಿಯೊಬ್ಬರು ಪರಿಸರಕ್ಕೆ ಒತ್ತು ಕೊಡಿ. ಏನಾರು ನಮ್ಮ ಕಣ್ಣು ಕಾಣಿಸೋಂಥದ್ದು ಎಲ್ಲರ ಪರಿಸರ ಹಾಳಾಗ್ತಿದೆ, ಅದನ್ನು ಕಾಪಾಡೋಕ್ಕೆ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗಿರ್ತದೆ. ಇವತ್ತು ನಾವು ಕೊಡಗು ಹುಟ್ಟಿದ್ರೆ ನಾವು ಪುಣ್ಯವಂತರು, ಯಾಕೆಂದರೆ ಒಳ್ಳೆ ಗಾಳಿ, ಒಳ್ಳೆ ನೀರು ಅದೇ ಸಿಗ್ತಾವೆ. ಅದರಿಂದ ಈ ಪರಿಸರ ನಾವು ಹೆಚ್ಚು ಹೆಚ್ಚು ಉಳಿಸ್ಕೊಳ್ಳೋಂತ ಈ ಮೂಲಕ ತಿಳಿಸ್ತೀನಿ. ದಯವಿಟ್ಟು ಪರಿಸರನ ಕಾಪಾಡಿದ್ರು ಕೂಡ ಹಾ ಮಾಡೋಕ್ಕೋಗಿ. ದಯವಿಟ್ಟು ಒಂದೊಂದು ಮರಕ್ಕೂ ಸುಮಾರು ವರ್ಷದ ಅದು ಇತಿಹಾಸ ಇರ್ತದೆ. ಏನೋ ನಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಮರ ಕಡಿತೀವಿ, ಗಿಡ ಮಾಡ್ತೀವಿ. ದಯವಿಟ್ಟು ಅದು ಮಾಡಬೇಡಿ, ಒಂದು ಮರ ಕಡೆ ನೂರು ಮರಬೇಡಿ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ಪರಿಸರ ಸ್ಪರ್ಶಿಸಿದ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪರಿಸರನ ಕಾಪಾಡೋಣ, ಸಂರಕ್ಷಣೆ. ಪುರಸಭಾ ಮಾಜಿ ಉಪಾಧ್ಯಕ್ಷ ಸುರಯ್ಯ ಬಾನು, ಪುರಸಭಾ ಆರೋಗ್ಯ ನಿರೀಕ್ಷಕರಾದ ಉದಯಕುಮಾರ್, ಸದಸ್ಯರಾದ ಜಗದೀಶ್, ರೂಪಾ, ಮಹಿಳಾ ಸಂಘದ ಪ್ರಮುಖರಾದ ನಿರ್ಮಲಾ ಸೇರಿದಂತೆ ಪುರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪುರಸಭಾ ಕಾರ್ಯನಿಲಯ ಪರಿಸರ ನಮ್ಮೆಲ್ಲರ ರಕ್ಷಣೆ. ಪರಿಸರ ಗಿಡವನ್ನು ನೆಡುವುದು ಮುಖ್ಯವಲ್ಲ, ಅದನ್ನು ಕಾಪಾಡಿ ಒಳ್ಳೆತನವಾಗಿ ಅದನ್ನು ಬೆಳೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಡೆಸಲಿ ಅಂತ ಹೇಳುತ್ತಾ ಎರಡು ಮಾತುಗಳು. ಎಲ್ಲರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಪುರಸಭೆ ವತಿಯಿಂದ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಹೊಸ ಗಿಡಗಳನ್ನು ನೆಟ್ಟು ಘೋಷಣೆ ಮಾಡುವಂಥ ಕಾರ್ಯಕ್ರಮವನ್ನು ತಂದುಕೊಟ್ಟಿದ್ದೀವಿ. ಮತ್ತು ಸಾಂಕೇತಿಕವಾಗಿ ಇವತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಈ ಪರಿಸರ ದಿನಾಚರಣೆ ಅಂಗವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತಿನಿಂದ ಏನು ನಮ್ಮ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಸಹ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ತಂದುಕೊಂಡಿದ್ದೀವಿ. ಈ ಗಿಡ ನೆಟ್ಟು ಎಲ್ಲ ಮನೆಗಳ ಮುಂದೆ ಗಿಡ ನೆಟ್ಟಾಗ ಆ ಮನೆ ಮುಂಭಾಗದಲ್ಲಿ ಗಿಡವನ್ನು ಘೋಷಣೆ ಮಾಡಿ ನಮ್ಮೊಂದಿಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾಗರಿಕರೊಂದಿಗೆ ಕೇಳ್ಕೊಳ್ತೇನೆ.